ನಾಯಕತ್ವ ಗುಣ ಬೆಳೆಸಿಕೊಂಡಾಗ ಮಾತ್ರ ಯಶಸ್ಸು ಸಾಧ್ಯ. ಸಿಂಧು ಅಂಗಡಿ. ಪ್ರತಿ ಮಹಿಳೆಯು ಜೀವನದಲ್ಲಿ ವಿವಿಧ ಪಾತ್ರ ನಿರ್ವಹಿಸುವ ಅನಿವಾರ್ಯತೆ ಎದುರಿಸುವ ಸಾಧ್ಯತೆ ಇದ್ದು, ನಾಯಕತ್ವ ಗುಣ ಬೆಳೆಸಿಕೊಂಡಾಗ ಮಾತ್ರ ಎಲ್ಲಾ ಪಾತ್ರಗಳಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದು ಯಲಬುರ್ಗಾ ಶಿಶು ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಸಿಂಧು ಅಂಗಡಿ ತಿಳಿಸಿದ್ದಾರೆ. ತಾಲೂಕಿನ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಯಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಕೆಎಚ್ಪಿಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ಫೂರ್ತಿ ಅಧಿಹರೆಯದ ಹೆಣ್ಣು ಮಕ್ಕಳ ಮಾದರಿ ನಾಯಕತ್ವ ಶಿಬಿರವನ್ನುದ್ದೇಶಿಸಿ ಸಿಂಧು ಅಂಗಡಿ ಮಾತನಾಡುತ್ತಾ, ಒಬ್ಬ ಮಹಿಳೆಯು ತನ್ನ ಜೀವನದಲ್ಲಿ ಮಗಳಾಗಿ ಪಾತ್ರ ನಿರ್ವಹಿಸುವುದರೊಂದಿಗೆ ಸಹೋದರಿ, ಮಡದಿ, ತಾಯಿ, ಅಜ್ಜಿ ಸೇರಿದಂತೆ ಇನ್ನೂ ಹಲವು ಪಾತ್ರಗಳನ್ನು ನಿಭಾಯಿಸುವ ಅವಶ್ಯಕತೆ ಇದ್ದು, ಇವೆಲ್ಲ ಪಾತ್ರಗಳಿಗೂ ನಾಯಕತ್ವದ ಗುಣ ಹೊಂದಿರುವುದು ಅಷ್ಟೇ ಪ್ರಾಮುಖ್ಯತೆಯಾಗಿರುತ್ತದೆ. ಆದ್ದರಿಂದ ಪ್ರತಿ ಮಹಿಳೆಯು ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಅಜಿಂ ಪ್ರೇಮ್ಜಿ ಫೌಂಡೇಶನ್ ರವರು ಆಯೋಜಿಸುತ್ತಿರುವ ಸ್ಫೂರ್ತಿ ಶಿಬಿರವು ತುಂಬಾ ಸಹಕಾರಿಯಾಗಿರುತ್ತದೆ. ಈ ಶಿಬಿರದ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ. ಕೆಎಸ್ಪಿಟಿ ಸಂಯೋಜಕ ಶರಣಪ್ಪ ಗೋಸಲದೊಡ್ಡಿ ಮಾತನಾಡುತ್ತಾ, ಸಂಸ್ಥೆಯ ವತಿಯಿಂದ ಹೆಣ್ಣು ಮಕ್ಕಳ ಮಾನಸಿಕ ಬೆಳವಣಿಗೆ ವೃದ್ಧಿಸುವ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜಿಸಿದ್ದು, ಶಿಬಿರಾರ್ಥಿಗಳು ಸಾಕಷ್ಟು ಪ್ರಮಾಣದ ಮಾನಸಿಕ ಸ್ಥೈರ್ಯವನ್ನ ತುಂಬಿಕೊಳ್ಳುವತ್ತ ಶಿಬಿರ ಸಂಪೂರ್ಣಗೊಳ್ಳುವುದರ ಜೊತೆಗೆ ಹೆಮ್ಮೆಯ ವಿಷಯವಾಗಿರುತ್ತದೆ. ಇಂತಹ ಮಹಿಳೆ ಸಬಲೀಕರಣ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಸಂಸದ ವಿಷಯವಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕುದುರೆಮೂತಿ ಗ್ರಾಮದ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಯ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂದಾ ಟಿವಿ, ಕುಕನೂರು. ಬೇರೆ ಕಡೆ ಹೋದಾಗ ಮತ್ತೆ
ಕಡೆ